ನೀವ್ ಹೇಳ್ತಾ ಇರೋದು ಕಳಕಪ್ಪ ಬಂಡಿ ಜೆ ಎಸ್ ಪಾಟೀಲ್ ಕೆಲಸ ಮಾಡಿಲ್ಲ ಗದ್ದೆಗೆ ರೋಣಿ ಅಂತ ಹೇಳಿ ನಾನು ಹೇಳೋದು ಬೇಡ ಸರ್ ನನ್ನನ್ನು ಬಿಟ್ಬಿಡಿ ನಾನೀಗ ನಾನೊಬ್ಬ ಆಸ್ಪಿರಂಟ್ ಇದ್ದೀನಿ ನಾನು ಆರೋಪ ಮಡೆ ಮಾಡಬೇಕು ನಾನು ಮಾಡ್ತೀನಿ ಕೂಡ ನನ್ನನ್ನು ಬಿಟ್ಟು ನೀವು ಬನ್ನಿ ನನ್ನ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಯಾರನ್ನು ಬಿಟ್ಬಿಡಿ ಗ್ರಾಮೀಣ ಜನರನ್ನು ಬಂದು ಅವ್ರ ಸಮಸ್ಯೆಗಳೇನು ಅಂತ ಬಿಟ್ಟು ಕೇಳಿ ಸರ್ ಸರ್ ನೀವು ನಿಮ್ ನಂಬಲ್ಲಿ ಅತಿ ಹೆಚ್ಚು ಕೃಷಿಕರು ಇರತಕ್ಕಂಥ ಕ್ಷೇತ್ರ ಒಂದೇ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ ಸರ್ ಮತ್ತೆ ಈಗ ಈಗ ಏನಾಗ್ತಾ ಇದೆ ಅಲ್ಲಿ ಬೆಳೆದಂಥ ಈರುಳ್ಳಿ ಬೆಳೆಗೆ ನೀವು ಕೇಳಿದ್ದೀರಾ ಅದ್ಯಾವುದೊಂದು ನೂರು ಕೆ ಜಿ ಈರುಳ್ಳಿ ತಂದು ಸಾರಿ ನೂರು ಕ್ವಿಂಟಲ್ ಈರುಳ್ಳಿ ತಂದು ಎಂಟು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಅಂತ ಒಂದು ದೊಡ್ಡ ವೈರಲ್ ಆಯ್ತು ನೋಡಿದ ಅದು ನನ್ನ ಕ್ಷೇತ್ರದೇ ಸರ್ ರೋಣ ವಿಧಾನಸಭಾ ಕ್ಷೇತ್ರದೇ ನೀವು ಅತಿ ಹೆಚ್ಚು ಈರುಳ್ಳಿ ಬೆಳೆ ಅಂತ ಕ್ಷೇತ್ರ ಅತಿ ಹೆಚ್ಚು ಕಡಲೆ ಬೆಳೆ ಅಂತ ಕ್ಷೇತ್ರ ನೀವು ಮೆಣಸೆಕಾಯಿ ಬೆಳೆದಿದ್ದರೆ ಈಗ ಬೆಲೆ ಇಲ್ಲ ಯಾವ ಪರಿಸ್ಥಿತಿ ಇದೆ ಅಲ್ಲ ರೈತರದು ಅಂದರೆ ಒಬ್ಬೇ ಒಬ್ಬ ಪೊಲೀಸ್ ಪಿ ಸಿ ಕಾನ್ಸ್ಟೇಬಲ್ ಆದರೆ ಅವನಿಗೆ ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅವರು ಇಪ್ಪತ್ತು ಎಕರೆ ಇರತಕ್ಕಂಥ ಹೊಲ ಇರೋರು ಹೊಲ ಮಾರ್ಬಿಟ್ಟು ನನ್ನ ಮಗ ಪಿ ಸಿ ಆದರೆ ಸಾಕು ಒಂದು ಕಾನ್ಸ್ಟೇಬಲ್ ಆದರೆ ಸಾಕು ಯಾವುದೋ ಒಂದು ಎಸ್ ಡಿ ಎ ಉದ್ಯೋಗ ಸಿಕ್ಕರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ಬಂದು ನಿಂತಿದ್ದಾರೆ